ಕ್ಲಿಯರ್ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಹಾಸನ ಅಂತಂದಾಗ ಲೆಕ್ಕ ಹೇಳಿದ್ರಿ, ಹಾಸನ, ಸಕಲೇಶ್ಪುರ, ಬೇಲೂರು, ಅರಸೀಕೆರೆ, ಅರ್ಕಲ್ಗೂಡನ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ವಿಧಾನಸಭೆ 224 ಕ್ಷೇತ್ರದಲ್ಲಿ ಬಿಜೆಪಿ ಸಂಖ್ಯೆ ಏನಾಗಿರುತ್ತೆ? ನನ್ನ ಪ್ರಕಾರ ಸಮವೇರ್ ಅರೌಂಡ್ 125 to 130 ಇರ್ತೀವಿ ಅಂತ ಅನ್ಸುತ್ತೆ. ಯಾರಾಗ್ತಾರೆ ಮುಖ್ಯಮಂತ್ರಿ? ನಮ್ದು ಪಾರ್ಲಿಮೆಂಟರಿ ಬೋರ್ಡ್ ಇದೆ, ನಮ್ದು ವ್ಯವಸ್ಥಿತವಾದ ಒಂದು ಪಕ್ಷ. ಯಾರು ಪಾರ್ಲಿಮೆಂಟರಿ ಬೋರ್ಡ್ ಯಾರನ್ನು ಸಜೆಸ್ಟ್ ಮಾಡ್ತಾರೆ, ಯಾರು ನಿಮ್ ಲೀಡರ್ ಅಂತಾರೆ, ಅವರು ಹಾಗೆ ಆಗ್ತಾರೆ. ನಮ್ದು ಯಾವುದೋ ಒಂದು ಮನತನದ ಬಾಗಿಲಿನ ನಾಲ್ಕು ಗೋಡೆಗಳ ಚೌಕಟ್ಟಿನಲ್ಲಿ ಡಿಸೈಡ್ ಆಗುವಂತ ಪಕ್ಷ ಅಲ್ಲ, ಇಂಟರ್ನಲ್ ಡೆಮೋಕ್ರಸಿ ಇರುವಂತ ಪಕ್ಷ. ಯಾರು ಒಂದು ಯಾರಿಗೆ ಆ ಶಕ್ತಿ ಇರುತ್ತೆ ನಮ್ಮ ರಾಜ್ಯವನ್ನ ಪ್ರಗತಿಯ ಹಾದಿಯಲ್ಲಿ ತಗೊಂಡು ಹೋಗುವಂತ ಒಂದು ದೂರದೃಷ್ಟಿ ಇರುತ್ತೆ. ಆಮೇಲೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಏನು ಫೆಡರಲ್ ಸಿಸ್ಟಮ್ ಅಲ್ಲಿ, ಆ ಫೆಡರಲ್ ಸಿಸ್ಟಮ್ ಅಲ್ಲಿ ಜೊತೆಗೆ ಸೇರಿ ಕೆಲಸ ಮಾಡಿ ನಾಳೆ ದಿವಸ ನಮ್ಮ ದೇಶವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂತ ಯೋಚನಾ ಲಹರಿ ಇರುವಂತ ಒಬ್ಬ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ತುಂಬಾ ದೊಡ್ಡದಾಗಿ ಹೇಳ್ತಾ ಇದ್ದೀರಿ.